ನಮಸ್ಕಾರ ವೀಕ್ಷಕರೇ, ಅಗ್ನಿ ಮಿನಿಟ್ಗೆ ಸ್ವಾಗತ. ಕೇಂದ್ರದ ಲೇಖಾನುದಾನಕ್ಕೆ ದೇಶಾದ್ಯಂತ ನಿರೀಕ್ಷೆಗಳನ್ನಿಟ್ಟುಕೊಂಡಿರುವ ಹೊತ್ತಿನಲ್ಲೇ ಕೇಂದ್ರ ಬಿಜೆಪಿ ಮೂಲಗಳು ಬಜೆಟ್ ಗೌಪ್ಯತೆಯ ನಿಯಮ ಉಲ್ಲಂಘಿಸಿ ಮಾಧ್ಯಮಗಳಿಗೆ ಸೋರಿಕೆ ಮಾಡಿದೆ ಎಂದು ಕಾಂಗ್ರೆಸ್ ಮುಖಂಡ ಮನೀಶ್ ತಿವಾರಿ ಆರೋಪಿಸಿದ್ದಾರೆ. ಹೀಗೆ ವಿತ್ತ ಸಚಿವರ ಭಾಷಣದ ಮಹತ್ವದ ಅಂಶಗಳನ್ನು ಸೋರಿಕೆ ಮಾಡಿರುವುದು ಗೌಪ್ಯತೆ ಉಲ್ಲಂಘನೆಯ ಗಂಭೀರ ಪ್ರಕರಣ ಎನ್ನಲಾಗಿದೆ. 45 ವರ್ಷಗಳಲ್ಲೇ ಅತಿ ಹೆಚ್ಚು ನಿರುದ್ಯೋಗ ಸೃಷ್ಟಿಯಾಗಿದೆ ಎಂದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಸಮೀಕ್ಷಾ ವರದಿ ತಿಳಿಸಿದೆ. ಈ ಮುಂಚೆ NSSO ಸಿದ್ಧಪಡಿಸಿದ ಉದ್ಯೋಗ ಸಮೀಕ್ಷೆ ವರದಿ ಅನುಮೋದನೆ ನೀಡಿದ್ದರೂ ಕೇಂದ್ರ ಸರ್ಕಾರ ಅದನ್ನು ಪ್ರಕಟಿಸಿಲ್ಲ ಎಂದು ಆರೋಪಿಸಿ ಇಬ್ಬರು ಸ್ವತಂತ್ರ ಸದಸ್ಯರಾದ ಪಿಸಿ ಮೋಹನ್ ಮತ್ತು ಜೆವಿ ಮೀನಾಕ್ಷಿ ರಾಜೀನಾಮೆ ನೀಡಿದ್ದರು. ನರೇಂದ್ರ ಮೋದಿ ನೋಟು ರದ್ದತಿ ಘೋಷಿಸಿದ ನಂತರ ನಡೆದ ಮೊದಲ ಉದ್ಯೋಗ ಸಮೀಕ್ಷೆ ಇದಾಗಿದ್ದು, ಈ ಮೂಲಕ ಉದ್ಯೋಗ ಸೃಷ್ಟಿ ಕುರಿತಂತೆ ಮೋದಿ ಹುಟ್ಟಿಸಿದ ಭರವಸೆ ಸುಳ್ಳಾಗಿರುವುದು ಸಾಬೀತಾಗಿದೆ ಎಂಬ ಚರ್ಚೆ ಶುರುವಾಗಿದೆ. ಇದಿಷ್ಟು ಸದ್ಯದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.